ಸೂಪರ್ ಸ್ಟಾರ್ ಸಿನಿಮಾ ಮೊದಲ ವಾರ ಚಿಂತೆ ಮಾಡೋ ಹಾಗೆ ಇಲ್ಲ. ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುವುದರಲ್ಲಿ ಅನುಮಾನನೇ ಇಲ್ಲ. ಆದರೆ ಎರಡನೇ ವಾರದಿಂದ ಸಿನಿಮಾ ಕಲೆಕ್ಷನ್ ಹಾಗೆ ಉಳ್ಕೊಂಡ್ರೆ ಬಾಕ್ಸ್ ಆಫೀಸ್ ಸಕ್ಸಸ್ ಅಂತ ಸಾಬೀತಾಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾ ಕೂಡ ಮೊದಲ ಬಾರಿಗೆ ಡೀಸೆಂಟ್ ಕಲೆಕ್ಷನ್ ಮಾಡಿದೆ. ಶುಕ್ರವಾರ ಅಂದರೆ ಜನವರಿ 27, ಒಂದು ದಿನ ಬಿಟ್ಟು ಇನ್ನುಳಿದ 3 ದಿನಗಳಲ್ಲಿ ಕಲೆಕ್ಷನ್ ಅದ್ಭುತ ಅಂತ ವಿತರಕರು ಹೇಳುತ್ತಿದ್ದಾರೆ. ಈಗಾಗಲೇ ಕ್ರಾಂತಿ ಸಿನಿಮಾದ 4 ದಿನಗಳ ಕಲೆಕ್ಷನ್ ಹೊರಬಿದ್ದಿದೆ. 4ನೇ ದಿನಕ್ಕೆ 100 ಕೋಟಿ ರೂಪಾಯಿಗೂ ಅಧಿಕ ಸಂಪಾದನೆ ಮಾಡಿದೆ ಅಂತ ವರದಿಯಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕ್ರಾಂತಿ 100 ಕೋಟಿ ಕ್ಲಬ್ ಸೇರಿದ್ದು ಟ್ರೆಂಡಿಂಗ್ ಆಗ್ತಾ ಇದೆ. ಗಣರಾಜ್ಯೋತ್ಸವ ದಿನದಂದು ರಿಲೀಸ್ ಆದ ಕ್ರಾಂತಿ ಸಿನಿಮಾ 4 ದಿನಗಳ ಕಲೆಕ್ಷನ್ ತುಂಬ ಚೆನ್ನಾಗಿಯೇ ಇದೆ. ವೀಕೆಂಡ್ನಲ್ಲಿ ಬಹುತೇಕ ಚಿತ್ರಮಂದಿರಗಳು ತುಂಬಿದ್ವು. ಸದ್ಯ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ರವರ ಸಿನಿಮಾ ಕ್ರಾಂತಿ 100 ಕೋಟಿ ಕ್ಲಬ್ ಸೇರಿದೆಯಂತೆ. ಇದರಲ್ಲಿ ಥಿಯೇಟರ್ನಿಂದ ಬಂದ ಹಣ, ಸ್ಯಾಟಲೈಟ್ ಹಾಗೂ OTTಯಿಂದ ಸೇಲಾದ ಮೊತ್ತ ಕೂಡ ಸೇರಿದೆ. ಹೀಗಾಗಿ ಕ್ರಾಂತಿ 4 ದಿನಗಳ ಅಂತರದಲ್ಲಿ 103.70 ಕೋಟಿ ಸಂಪಾದನೆ ಮಾಡಿದೆ. ಹಾಗಂತ ಕ್ರಾಂತಿ ಸ್ಯಾಟಲೈಟ್ ಹಕ್ಕುಗಳು ಭಾರೀ ಮೊತ್ತಕ್ಕೆ ಸೇಲಾಗಿದೆ. ಕ್ರಾಂತಿ ಪ್ರಸಾರದ ಹಕ್ಕು ಉದಯ ಟಿವಿಗೆ ಸೇಲಾಗಿದೆ. ಮೂಲಗಳ ಪ್ರಕಾರ ಉದಯ ಟಿವಿಗೆ 13 ಕೋಟಿ ರೂಪಾಯಿಗೆ ಕ್ರಾಂತಿಯನ್ನು ಸೇಲ್ ಮಾಡಲಾಗಿದೆ. ಇನ್ನೊಂದು ಕಡೆ OTT ಹಕ್ಕುಗಳು ಕೂಡ ದೊಡ್ಡ ಮೊತ್ತಕ್ಕೆ ಸೇಲಾಗಿದೆಯಂತೆ. ಇವೆಲ್ಲವನ್ನು ಸೇರಿದರೆ 100 ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ ಅಂತ ಹೇಳಲಾಗುತ್ತಿದೆ. ಇನ್ನು ಥಿಯೇಟರ್ಗಳ ವಿಚಾರಕ್ಕೆ ಬರೋದಾದರೆ ಮೂಲಗಳ ಪ್ರಕಾರ ಕ್ರಾಂತಿ 4 ದಿನಗಳಲ್ಲಿ ಕ್ರಾಂತಿ ಸಿನಿಮಾ ಸುಮಾರು 83 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆಯಂತೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಕಲೆಕ್ಷನ್ ಹೇಗಿರುತ್ತೆ, ಇದು ಹೊಸ ದಾಖಲೆ ಬರೆಯುತ್ತಾ ಅನ್ನುವುದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಅದೇನೇ ಇದ್ರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕ್ರಾಂತಿ ಸಿನಿಮಾ 100 ಕೋಟಿ ಕ್ಲಬ್ ಸೇರಿರೋದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಸಂತಸವನ್ನು ತಂದಿದೆ. ಅದು ಕೂಡ ಕೇವಲ 4 ದಿನಕ್ಕೆ 100 ಕೋಟಿ ಕ್ಲಬ್ ಸೇರಿರೋದಂತೂ ಒಳ್ಳೆಯ ವಿಚಾರನೆ. ಹಾಗೆ ನೋಡಿದರೆ ದರ್ಶನ್ಗೆ 100 ಕೋಟಿ ಕ್ಲಬ್ ಹೊಸದೇನಲ್ಲ. ಕ್ರಾಂತಿ 100 ಕೋಟಿ ಕ್ಲಬ್ ಸೇರುತ್ತಿರುವಂತಹ ದರ್ಶನ್ ರವರ 4ನೇ ಸಿನಿಮಾ 2019ರಲ್ಲಿ ತೆರೆ ಕಂಡಿದ್ದಂತಹ ಪೌರಾಣಿಕ ಸಿನಿಮಾ ಕುರುಕ್ಷೇತ್ರ ಕೂಡ ಈ ಕ್ಲಬ್ಬನ್ನು ಸೇರಿತು. ಹಾಗೆ 2021ರಲ್ಲಿ ತೆರೆ ಕಂಡಿದ್ದಂತಹ ರಾಬರ್ಟ್ ಸಿನಿಮಾ ಕೂಡ 100 ಕೋಟಿಯನ್ನು ಗಳಿಸಿತು.